ನಮಸ್ಕಾರ. ನಮಸ್ಕಾರ. ಆಶೀರ್ವಾದ. ಮನೆ ಬೇಕು ಅಂತ ಬಂದ್ರು? ಹೌದು. ಯಾವ ಊರು? ನಮ್ಮದು ಮಂಗಳೂರು. ಇವರು ಯಾರು? ನಿಮ್ಮ ಮಗನೋ? ಹೌದು. ಅಲ್ಲ. ಏನೇ ಆಯ್ತು? ಅವನು ನೋಡಿದ್ರೆ ಹೌದು ಅಂತಾನೆ, ನೀ ನೋಡಿದ್ರೆ ಇಲ್ಲ ಅಂತ್ಯಾ? ಆರಂಭದಲ್ಲಿ ಅನುಮಾನ ಬರ್ತಾ ಇದೆಯಲ್ಲ. ಅಲ್ಲ ಸರ್, ಬ್ರಹ್ಮಚರಿ ಎಂದಿದ್ದಕ್ಕೆ ಯಾರು ಮನೆ ಕೊಡಲಿಲ್ಲ. ಅದಕ್ಕೆ ಹುಡುಗನಿಗೆ ಮಂಡೆ ಬಿಸಿಯಾಗಿ ಸುಳ್ಳು ಹೇಳಿದ. ಹೌದಪ್ಪ, ಬರೋವಾಗ ಎಲ್ಲರೂ ಬ್ರಹ್ಮಚಾರಿ ಆಗಿ ಬರ್ತಾರೆ, ಹೋಗ್ಬೇಕಾದ್ರೆ ಮನೆಯಲ್ಲಿರೋ ಹುಡುಗಿ ನೋಡ್ಕೊಂಡು ಹೋಗ್ಬಿಡ್ತಾರೆ, ಇನ್ನು ಏಮಾರಿದ್ರೆ ಹೆಂಡತಿನ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಈ ಮಂಗಳೂರು ಮಂಜುನಾಥ ಅಂದ್ರೆ ಯಾರು? ಆ ಪಾಂಡುರಂಗನ ಭಕ್ತ ಸರ್. ಇವನು ಅಂತ ಹೇಸಿಗೆ ಕೆಲಸ ಮಾಡುವವನಲ್ಲ, ಗೊತ್ತುಂಟು? ಅಚ್ಚರಿ, ನೀ ಬೆಂಗಳೂರು ಬಂದು ಎಷ್ಟು ದಿವಸ ಆಯ್ತು? ಬಂದು 12 ಗಂಟೆ ಆಯ್ತು, ಇನ್ನು ಒಂದ್ ತೊಟ್ ನೀರ್ ಕುಡಿದಿಲ್ಲ. ಸಂಧ್ಯಾ, ಇವನಿಗೆ ಒಂದ್ ತೊಟ ನೀರ್ ತಂದು ಕೊಡಮ್ಮ. ಹಂಗೆ ಅದಕ್ಕೆ ನಿಮ್ಮೇನ್ ಸಕ್ಕರೆ ಹಾಕಮ್ಮ? ಇವನಿಗೆ ಒಂದ್ ನೀರು ಕೊಡಬೇಡಮ್ಮ. ಜಿಪ್ಪನ್ ನನ್ ಮಗ. ಅಚ್ಚರಿ, ನೀವ್ ಯಾವ ಕೆಲಸದಲ್ಲಿದ್ದೀರಿ? ನಾನು ಸಂಗೀತದಲ್ಲಿ ಒಬ್ಬ ಫೇಮಸ್ ವಿದ್ವಾನ್ ಸರ್. ನಮ್ಮ ಕನ್ನಡ ಚಿತ್ರರಂಗವನ್ನು ಜಗತ್ ಪ್ರಸಿದ್ಧಿ ಮಾಡಲು ಬಂದದ್ದು. ಅಲ್ಲಯ್ಯ, ಸರ್ಕಾರಿ ಕೆಲಸದಲ್ಲಿರೋರೆ ಸರಿಯಾಗಿ ಬಾಡಿಗೆ ಕೊಡಲ್ಲ. ನೀನು ಈ ಆರ್ವನ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯಾ? ಮನೆ ಮನೆ ಮುಂದೆ ಬಾರಿಸಿದ್ರೆ ಒಂದು 5 ಪೈಸಾ 10 ಪೈಸಾ ಸಿಗ್ಬಹುದು, ಅಕ್ಕಿ ಬೆಳೆನೂ ಚಿಕ್ಕಬಹುದು. ನೀನು ಆರ್ವನ ಪೆಟ್ಟಿ ನಂಬ್ಕೊಂಡಿದ್ದೀನಿ ಅಂತ್ಯಾ? ನಿನ್ ನಂಬಿ ನಾನ್ ಮನೆ ಕೊಡಕ್ಕಾಗಲ್ಲ. ಇಲ್ಲ ಸರ್, ನಾನು ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಬಾರಿಸಿದರೆ 1000 ಸಂಪಾದನೆ ಆಗಲಿಕ್ಕುಂಟು, ಗೊತ್ತುಂಟು? ನೋಡು, ನೀ 1000 ಸಂಪಾದನೆ ಮಾಡ್ತೀಯೋ, ಸಾಂಬಾರ್ಗೆ ಲಾಟ್ರಿ ಹೊಡಿತೋ ನನಗ್ ಗೊತ್ತಿಲ್ಲ. ತಿಂಗಳಿಗೆ 200 ರೂಪಾಯಿ ಬಾಡಿಗೆ ಕೊಡಬೇಕು, 1000 ರೂಪಾಯಿ ಸೀಗಲೇ ಕೊಡಬೇಕು, ಕೊಡ್ತೀಯಾ? 1000 ಪಾಂಡುರಂಗ? ಹಂಗಾದ್ರೆ ನಾವಿಗ್ ಬರ್ತೀವಿ. ಸ್ವಲ್ಪ ಇರೋ ಸರ್, 500 ಸಾಕಲ್ವೋ? ನೋಡಯ್ಯ, 1000ಕ್ಕೊಂದ್ ಪೈಸಾ ಕಮ್ಮಿ ಆದ್ರೂ ನಾನು ಮನೆ ಕೊಡಲ್ಲ. ಇಷ್ಟ ಆದ್ರೆ ಕೊಡು, ಇಲ್ಲ ಜಾಗ ಖಾಲಿ ಮಾಡು. ಸಂಧ್ಯಾ, ಅವ್ನ ನಿನ್ ಜಾಗ ನೀನ್ ಹಾಕಮ್ಮ. ಸಿಟ್ಟಾಗಬೇಡಿ ಸಾರು, ಯಾವುದಕ್ಕೂ ನಾನೊಮ್ಮೆ ಮನೆ ನೋಡಬೇಕಲ್ಲ. ಮನೆ ಖಾಲಿ ಇದೆ ಅಂತ ಬೋರ್ ನೋಡಿದ್ಯಲ್ವ? ಮೊದಲು ಅಡ್ವಾನ್ಸ್ ಕೊಟ್ಟು ಮನೆ ಸೇರ್ಕೊ, ಇದು ಬೆಂಗಳೂರು. ಏನ್ರಿ, ಇನ್ನು ತಿಂಡಿನ ಕೊಟ್ಟಿಲ್ಲ, ಆಗ್ಲೇ ಬೀಳ್ ಕೊಡ್ತೀರಲ್ಲ. ಇದು ಭಯಂಕರ ಅನ್ಯಾಯ ಸರ್. ನೋಡು, ನ್ಯಾಯ ಅನ್ಯಾಯ ನನಗೆ ಹೇಳಬೇಡ, ಕೇಳಿದ ಕ್ಷಣ ಕೊಡು, ಇಲ್ಲ ಜಾಗ ಬಿಡು. ಸ್ವಲ್ಪ ಇರಿ ಸರ್, ಹಿಡಿದುಕೊಂಡು. ಸರ್, ಇಲ್ಲಿ ಬಾತ್ರೂಮ್ ಎಲ್ಲಿ ಉಂಟು? ಅಲ್ಲಿದೆ. ಯಾಕೆ? ಒಂದು ನಿಮಿಷ, ಅರ್ಜೆಂಟ್ ಬಂದು ಬಿಡುತ್ತೇನೆ. ಯೋ, ನಿಂತ್ಕೊಳ್ಳಯ್ಯ, ಅಡ್ವಾನ್ಸ್ ಕೊಡದೆ ಹೆಂಗ ಬಾತ್ರೂಮ್ ಹೋಗ್ತಾ? ಅದನ್ನು ತರಲಿಕ್ಕೆ ಹೋಗುತ್ತಿರುವುದು ಸರ್. ಏನಿದು, ನನ್ನ ಮನೆ ಬಾತ್ರೂಮ್ ಹೋಗಿ ನನಗೆ ಅಡ್ವಾನ್ಸ್ ತಂದು ಕೊಡ್ತಾನಂತೆ? ಯಾವನೇ ಅವನು?